ಎಲ್ರಿಗೂ ನಮಸ್ಕಾರ, ಆತ್ಮೀಯವಾದ ಸ್ವಾಗತ. ಇವತ್ತಿನ ಅವಧಿಯಲ್ಲಿ 8ನೇ ತರಗತಿಯ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರುವಂಥ ಇಂಗ್ಲೀಷ್ ಪೇಪರನ್ನು ನೋಡ್ಕೊಳ್ತಾ ಹೋಗುವ. ಮೊದಲನೇದಾಗಿ ಇಲ್ಲಿ 1 ರಿಂದ 16 ಪ್ರಶ್ನೆಗಳಿಗೆ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ, ಸರಿಯಾದ ಆನ್ಸರನ್ನು ಚೂಸ್ ಮಾಡಬೇಕು. ಮೊದಲನೇದಾಗಿ ದ ಫಾರ್ಮರ್ ಗ್ಯಾದರ್ಡ್ ದ ಫ್ರೂಟ್ಸ್ ಫ್ರಾಮ್ ದ ಆರ್ಚರ್ಡ್. ದ ಸಿನೋನಿಮ್ ಆಫ್ ದ ಅಂಡರ್ಲೈನ್ ವರ್ಡ್ ಈಸ್, ಇಲ್ಲಿ ಸಿನೋನಿಮ್ ಅಂತ ಹೇಳಿದರೆ ಮೀನಿಂಗ್, ಅದರ ಅರ್ಥ. ಗ್ಯಾದರ್ ಅನ್ನೋದಕ್ಕೆ ಇನ್ನೊಂದು ಪದ ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ. ಕೊಟ್ಟಿರುವಂಥ ಆನ್ಸರ್ಗಳಲ್ಲಿ ಕಲೆಕ್ಟ್, ಗ್ಯಾದರ್ ಅಂದರೆ ಒಟ್ಟು ಮಾಡುವಂಥದ್ದು, ಕಲೆಕ್ಟ್ ಮಾಡುವಂಥದ್ದು ಸರಿಯಾದ ಆನ್ಸರ್ ಆಗುತ್ತೆ. ಆಮೇಲೆ ಮುಂದಿನ ಪ್ರಶ್ನೆ, ಮೋಸ್ಟ್ ಆಫ್ ದ ಪೀಪಲ್ ರಿಮೆಂಬರ್ ದೋಸ್ ಹೂ ಹೆಲ್ಪ್ಡ್ ದೆಮ್ ಬಟ್ ಅ ಫ್ಯೂ ಆಫ್ ದೆಮ್ ಅಂತ ಉಂಟು. ಇಲ್ಲಿ ರಿಮೆಂಬರ್ ಅನ್ನುವಂಥ ಶಬ್ದಕ್ಕೆ ದ ಅಪ್ರಾಪ್ರಿಯೇಟ್ ಎಂಟೋನಿಮ್ ಆಫ್ ದ ಅಂಡರ್ಲೈನ್ ವರ್ಡ್ ಅಂತ ಇದು. ಎಂಟೋನಿಮ್ ಅಂತ ಹೇಳಿದರೆ ವಿರುದ್ಧ ಪದ, ರಿಮೆಂಬರ್ ಅನ್ನುವಂಥದ್ದಕ್ಕೆ ವಿರುದ್ಧ ಪದವಾಗಿ ಫಾರ್ಗೆಟ್ ಅಂತ ಬಳಸ್ತೀವಿ. ಮಿಸ್ಟರ್ ವರ್ಧನ್ ಈಸ್ ಡ್ಯಾಶ್ ಇಂಜಿನಿಯರ್, ಹೀ ಈಸ್ ಆಲ್ಸೋ ಡ್ಯಾಶ್ ಸಿಂಗರ್ ಅಂತ ಉಂಟು. ಇಲ್ಲಿ ದ ಅಪ್ರಾಪ್ರಿಯೇಟ್ ಆರ್ಟಿಕಲ್ಸ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ಸ್ ಆರ್ ಅಂತ. ಇಲ್ಲಿ ಎ ಆ್ಯನ್ ಮತ್ತು ದ ಅನ್ನುವಂಥ ಆರ್ಟಿಕಲ್ಸನ್ನು ಹಾಕ್ಲಿಕ್ಕುಂಟು. ಇಲ್ಲಿ ದ ವರ್ಧನ್ ಈಸ್ ಡ್ಯಾಶ್ ಇಂಜಿನಿಯರ್ ಅಂತ ಉಂಟು. ಇಲ್ಲಿ ಇ ಅನ್ನೋ ಶಬ್ದ ಬಂದಿರೋದ್ರಿಂದ ಇಲ್ಲಿ ನಾವು ಆ್ಯನ್ ಅಂತ ಬಳಸಲೇಬೇಕು. ಹೀ ಈಸ್ ಆಲ್ಸೋ ಅ ಸಿಂಗರ್, ಅ ಸಿಂಗರ್, ಅವರೊಬ್ಬ ಸಿಂಗರ್ ಅಂತ. ಇಲ್ಲಿ ಆ್ಯನ್ ಮತ್ತು ದ ಬಂದಿರುವಂಥ ಶಬ್ದಗಳು ಸಿ ಆಪ್ಷನಲ್ಲಿ ಇದೆ, ಹಾಗಾಗಿ ಅದು ಸರಿಯಾದಂಥ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ ಬಂದು, ದ ಸ್ಟೂಡೆಂಟ್ಸ್ ಹ್ಯಾಡ್ ಅ ಡ್ಯಾಶ್ ಡೇ ಟು ದ ಸೈನ್ಸ್ ಸೆಂಟರ್ ಅಂತ ಉಂಟು. ದ ಸ್ಟೂಡೆಂಟ್ಸ್, ಇಲ್ಲಿ ಅಪ್ರಾಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಡ್ ಟು ಬಿ ಫೀಲ್ಡ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಉಂಟು. ಇಲ್ಲಿ ಸರಿಯಾದಂತಹ ಒಂದು ಶಬ್ದವನ್ನು ಬರೀಲಿಕ್ಕುಂಟು. ಇಲ್ಲಿ ವಂಡರ್, ವಂಡರ್ಫುಲ್ಲಿ, ವಂಡರಿಂಗ್, ವಂಡರ್ಫುಲ್ ಅಂತ ಉಂಟು. ಇಲ್ಲಿ ದ ಸ್ಟೂಡೆಂಟ್ಸ್ ಹ್ಯಾಡ್ ಅ ವಂಡರ್ಫುಲ್ ಡೇ, ಡಿ ಆಪ್ಷನ್ಗೆ ಬಂದಿರುವಂಥ ವಂಡರ್ಫುಲ್ ಡೇ ಇದನ್ನು ಸರಿಯಾದಂಥ ಆನ್ಸರ್ ಆಗುತ್ತೆ. ಡ್ಯಾಶ್ ಪೀಪಲ್ ಆಲ್ವೇಸ್ ಲವ್ ಟು ಸಾಲ್ವ್ ಅ ಮ್ಯಾಥಮೆಟಿಕಲ್ ಡ್ಯಾಶ್ ಅಂತ ಉಂಟು. ಅಪ್ರಾಪ್ರಿಯೇಟ್ ವರ್ಡ್ಸ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ಸ್ ಆರ್ ಅಂತ ಉಂಟು. ಇಲ್ಲಿ ಡ್ಯಾಶ್ ಪೀಪಲ್ ಅಂದರೆ ಡ್ಯಾಶ್ ಪೀಪಲ್ ಅಂದರೆ ಸಮ್ ಪೀಪಲ್, ಎಸ್ ಒ ಎಮ್ ಇ ಸಮ್ ಆಗುತ್ತೆ. ಇಲ್ಲಿ ಇಲ್ಲಿ ಎಸ್ ಒ ಎಮ್ ಇ ಸಮ್, ಸಮ್ ಪೀಪಲ್ ಅಂದರೆ ಕೆಲವು ಜನ. ಆಲ್ವೇಸ್ ಲವ್ ಟು ಸಾಲ್ವ್ ದ ಮ್ಯಾಥಮೆಟಿಕಲ್, ಇಲ್ಲಿ ಮ್ಯಾಥಮೆಟಿಕಲ್ ಗ್ರಾಮರಲ್ಲಿ ಬರುವಂತಹ ಸಮ್ ಅಂತ ಹೇಳಿದರೆ ಎಸ್ ಯು ಎಮ್, ಇದು ಸರಿಯಾದಂಥ ಆನ್ಸರ್. ಇಲ್ಲಿ ಬಂದಿರುವಂಥ ಆಪ್ಷನ್ಸ್ಗಳಲ್ಲಿ ಎಸ್ ಒ ಎಮ್ ಇ ಮತ್ತು ಎಸ್ ಯು ಎಮ್ ಸಮ್ ಸರಿಯಾದಂಥ ಆಪ್ಷನ್ ಆಗಿದೆ ಬಿ. ಆಮೇಲೆ ಮುಂದಿನ ಪ್ರಶ್ನೆ, ರಹೀಮ್ ಈಸ್ ಕೈಂಡ್ ಮ್ಯಾನ್, ಹೀ ಆಲ್ವೇಸ್ ಹೆಲ್ಪ್ಸ್ ಅದರ್ಸ್. ದ ಅಂಡರ್ಲೈನ್ ವರ್ಡ್ ಈಸ್ ದ ಅಬೋಸ್ ಸೆಂಟೆನ್ಸ್ ಈಸ್ ಆ್ಯನ್ ಅಥವಾ ಅಂತ ಇದೆ. ಇಲ್ಲಿ ಅಂಡರ್ಲೈನ್ ಹಾಕಿರುವಂಥದ್ದು ಹೀಗೆ ಅಂಡರ್ಲೈನ್ ಹಾಕಿದ್ದಾರೆ, ಇದು ಏನಾಗುತ್ತೆ ಅಂತ ಹೇಳಿದ್ರೆ ಪ್ರೊನೌನ್ ಆಗುತ್ತೆ. ಇಲ್ಲಿ ರಹೀಮ್ ಎನ್ನುವಂಥದ್ದು ನೌನ್ ಆಗುತ್ತೆ, ಅದಕ್ಕೆ ಹೀ ಅಂತ ಅನ್ನುವುದು ಪ್ರೊನೌನ್, ಸರ್ವನಾಮ ಹೀ ಆಗುತ್ತೆ. ಆಮೇಲೆ ಇಲ್ಲಿ 3 ಮರಗಳನ್ನು ಕೊಟ್ಟಿದ್ದಾರೆ. ಸ್ಟಡಿ ದ ಫಾಲೋವಿಂಗ್ ಪಿಕ್ಚರ್ಸ್ ಆ್ಯಂಡ್ ಚೂಸ್ ದ ರೈಟ್ ಸ್ಟೇಟ್ಮೆಂಟ್ ಗಿವನ್ ಬಿಲೋ ಅಂತ. ಇಲ್ಲಿ 3 ಚಿತ್ರಗಳನ್ನು ನೋಡಲಿಕ್ಕುಂಟು. ಇದನ್ನು ನೋಡಿ ಪ್ರತಿಯೊಂದು ಚಿತ್ರಕ್ಕೆ ಹೆಸರನ್ನು ಕೊಟ್ಟಿದ್ದಾರೆ, ಎ ಬಿ ಸಿ ಅಂದ್ಕೊಂಡು ಅದರ ಮೇಲೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, ಯಾವ ರೀತಿ ಸ್ಟೇಟ್ಮೆಂಟ್ ಇದಕ್ಕೆ ಸರಿಯಾಗುತ್ತೆ ಅಂತ ನೋಡಬೇಕು. ಮೊದಲನೇದರಲ್ಲಿ ಟ್ರೀ ಎ ಈಸ್ ಟಾಲರ್ ದೆನ್ ಟ್ರೀ ಬಿ ಅಂತ ಉಂಟು, ಇದು ತಪ್ಪಾಗಿದೆ. ಅಂದರೆ ಟ್ರೀ ಎ ಅನ್ನುವಂಥದ್ದು ಟ್ರೀ ಬಿಗಿಂತ ದೊಡ್ಡದು ಅಂತ ಇದೆ, ತಪ್ಪಾಗಿದೆ ಇದು. ಆಮೇಲೆ ಟ್ರೀ ಬಿ ಈಸ್ ಟಾಲರ್ ದೆನ್ ಟ್ರೀ ಸಿ ಅಂತ ಉಂಟು, ಟ್ರೀ ಬಿ ಅನ್ನುವಂಥದ್ದು ಸಿಗಿಂತ ಟಾಲರ್ ಅಂತ ಎತ್ತರ ಇದೆ ಅಂತ ಉಂಟು, ಅದು ಕೂಡ ತಪ್ಪಾಗಿದೆ. ಆಮೇಲೆ 3ನೇ ಆಪ್ಷನಲ್ಲಿ ನೋಡಿ, ಟ್ರೀ ಸಿ ಈಸ್ ದ ಟಾಲೆಸ್ಟ್ ಆಫ್ ಆಲ್ ದ ಥ್ರೀ ಅಂತ ಉಂಟು. 3 ಟ್ರೀಗಳಲ್ಲಿ ಸಿ ನಂಬರಿನ ಟ್ರೀನ ಟಾಲರ್ ಅಂತ, ಟಾಲೆಸ್ಟ್ ಅಂತ ಇದೆ ಅಲ್ಲಿ, ಅದು ಸರಿಯಾದಂತಹ ಆಪ್ಷನ್ ಆಗಿದೆ. ಆಮೇಲೆ ಮುಂದಿನ ಪ್ರಶ್ನೆ ಈ ರೀತಿ ಉಂಟು, ಸಮನ್ವಿ ಈಸ್ ವೆರಿ ಹ್ಯಾಪಿ ಡ್ಯಾಶ್ ಹರ್ ಫಾದರ್ ಹ್ಯಾಸ್ ಬಾಟ್ ಹರ್ ಅ ನ್ಯೂ ಡಾಲ್. ದ ಅಪ್ರಾಪ್ರಿಯೇಟ್ ಕಂಜಕ್ಷನ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್. ಇಲ್ಲಿ ಕಂಜಕ್ಷನನ್ನು ಬರೀಲಿಕ್ಕೆ ಉಂಟು. ಇಲ್ಲಿ ಬಟ್, ದ ಆ್ಯಂಡ್ ಮತ್ತು ಬಿಕಾಸ್ ಅಂತ ಉಂಟು. ಇಲ್ಲಿ ಸನ್ವಿ ಈಸ್ ವೆರಿ ಹ್ಯಾಪಿ ಬಿಕಾಸ್ ಹರ್ ಫಾದರ್ ಹ್ಯಾಸ್ ಬಾಟ್ ಹರ್ ಅ ನ್ಯೂ ಡಾಲ್, ಬಿಕಾಸ್ ಅನ್ನುವಂಥ ಆಪ್ಷನ್ ಸರಿಯಾಗಿದೆ. ದ ವರ್ಡ್ ಪ್ಲೇ ರೈಮ್ಸ್ ವಿತ್ ದ ವರ್ಡ್, ಇಲ್ಲಿ ಪ್ಲೇ ಅನ್ನುವಂಥಕ್ಕೆ ರೈಮಿಂಗ್ ವರ್ಡನ್ನು ಬರಲಿಕ್ಕೆ ಇರ್ತಾರೆ, ಡೇ ಅನ್ನುವಂಥದ್ದು ಸರಿಯಾಗಿದೆ. ಆಮೇಲೆ ಸ್ಟಡಿ ದ ಫಾಲೋವಿಂಗ್ ಪಿಕ್ಚರ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ಫಾರ್ ಕ್ವಶನ್ಸ್ ನಂಬರ್ 10 to 10 and 11. ಇಲ್ಲಿ ಒಂದು ಪಿಕ್ಚರನ್ನು ಕೊಟ್ಟಿದ್ದಾರೆ, ಇದನ್ನು ಸ್ಟಡಿ ಮಾಡಿಕೊಂಡು ಇದನ್ನು ಸರಿಯಾಗಿ ನೋಡಿಕೊಂಡು ಕೇಳಿರುವಂಥ 10 ಮತ್ತು 11 ಪ್ರಶ್ನೆಗೆ ಉತ್ತರ ಬರೀಬೇಕು. ದ ಮ್ಯಾನ್ ಇನ್ ದ ಅಬೌ ಪಿಕ್ಚರ್ ಈಸ್, ಆ ಮ್ಯಾನ್ ಏನು ಮಾಡ್ತಾ ಇದ್ದಾನೆ ಅಂತ ಇಲ್ಲಿ ಕೇಳಿದ್ದಾರೆ. ಏನು ಮಾಡ್ತಾ ಇದ್ದಾನೆ ಅವನು, ಮರವನ್ನು ಕಡಿತಾ ಇದ್ದಾನೆ, ಕಟ್ಟಿಂಗ್ ಟ್ರೀಸ್. ಆಮೇಲೆ ಮುಂದಿನ ಪ್ರಶ್ನೆ ಈ ರೀತಿ ಉಂಟು, ದ ಪಿಕ್ಚರ್ ಟೆಲ್ಸ್ ಅಸ್ ದಟ್, ಈ ಪಿಕ್ಚರ್ ನಮಗೆ ಏನು
ಹೇಳುತ್ತೆ ಅಂತ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ವಿ ಕ್ಯಾನ್ ಕಟ್ ಮೋರ್ ಆ್ಯಂಡ್ ಮೋರ್ ಟ್ರೀಸ್ ಫಾರ್ ಅವರ್ ನೀಡ್ ಅಂತ ಉಂಟು, ಇದು ತಪ್ಪಾಗಿದೆ. ವಿ ಕ್ಯಾನ್ ಗೆಟ್ ಮೋರ್ ವಾಟರ್ ಬೈ ಕಟ್ಟಿಂಗ್ ಟ್ರೀಸ್ ಉಂಟು, ಇಲ್ಲ. ನಾವು ಮರ ಕಡಿಯೋದ್ರಿಂದ ನೀರು ನಮಗೆ ಹೆಚ್ಚು ಸಿಗಲಿಕ್ಕೆ ಸಾಧ್ಯ ಇಲ್ಲ. ವಿ ನೀಡ್ ನಾಟ್ ಸೇವ್ ಟ್ರೀಸ್ ಆ್ಯಸ್ ದೇ ಆರ್ ನಾಟ್ ಯೂಸ್ಫುಲ್ ಟು ಅಸ್, ನಮಗೆ ಅಗತ್ಯ ಇರದ ಮರಗಳನ್ನು ಕಡಿಬೇಕು ಅಂತ ಉಂಟು, ಇದು ಕೂಡ ತಪ್ಪಾಗಿದೆ. ವಿ ನೀಡ್ ಟು ಸೇವ್ ಟ್ರೀಸ್ ಟು ಅವಾಯ್ಡ್ ಸ್ಕ್ಯಾಸಿಟಿ ಆಫ್ ವಾಟರ್, ನಾವು ನೀರಿನ ಒಂದು ಏನು ಅದು ಅಪಮೌಲ್ಯವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಮರಗಳು ನಮಗೆ ಬೇಕು ಅಂತ. ಸರಿಯಾದಂಥ ಆಪ್ಷನ್, ಕೊನೆಯ ಆಪ್ಷನ್ ಸರಿಯಾಗಿದೆ. ಆಮೇಲೆ ಮುಂದಿನ ಪ್ರಶ್ನೆ ಈ ರೀತಿ ಉಂಟು. ರೀಡ್ ದ ಗಿವನ್ ಪ್ಯಾಸೇಜ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ಫಾರ್ ಕ್ವಶನ್ಸ್ ನಂಬರ್ 12 and 13. ಇಲ್ಲಿ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿದೆ, ಅದನ್ನು ಓದಿಬಿಟ್ಟು ಪ್ರಶ್ನೆ 12 and 13 ಆನ್ಸರ್ ಮಾಡಲಿಕ್ಕೆ ಉಂಟು. ಪ್ರಶ್ನೆ 12 ಈ ರೀತಿ ಇದೆ. ಶ್ರವಣ್ಸ್ ಪ್ಯಾರೆಂಟ್ಸ್ ಲವ್ ದ ರಿವರ್ ಬ್ಯಾಂಕ್ ಬಿಕಾಸ್ ಅಂತ ಉಂಟು. ಇಲ್ಲಿ ಪ್ಯಾಸೇಜನ್ನು ಓದಿ ಸರಿಯಾದಂಥ ಆನ್ಸರ್ ಯಾವುದು ಅಂತ ಹೇಳಿದ್ರೆ, ದೇ ಕುಡ್ ಲೀವ್ ಇನ್ ಅ ಕಾಮ್ ಆ್ಯಂಡ್ ಪ್ಲೆಸೆಂಟ್ ಪ್ಲೇಸ್, ಬಿ ಆಪ್ಷನ್ ಸರಿಯಾಗಿದೆ. ದೇ ಕುಡ್ ಲೀವ್ ಇನ್ ಅ ಕಾಮ್ ಆ್ಯಂಡ್ ಪ್ಲೆಸೆಂಟ್ ಪ್ಲೇಸ್ ಅನ್ನುವಂಥದ್ದು ಸರಿಯಾಗಿದೆ. ಶ್ರವಣ್ ಕುಮಾರ್ ಈಸ್ ನಾಟ್ ಆ್ಯನ್ ಯೂಶ್ವಲ್ ಸನ್ ಬಿಕಾಸ್ ಅಂತ ಉಂಟು. ಶ್ರವಣಕುಮಾರನು ಎಲ್ಲ ಮಕ್ಕಳಾಗೆ ಇದ್ದಿರಲಿಲ್ಲ ಅವನು. ಯಾಕೆ ಅಂತ ಹೇಳಿದ್ರೆ, ಹೀ ಕ್ಯಾರೀಡ್ ಹಿಸ್ ಪ್ಯಾರೆಂಟ್ಸ್ ಆನ್ ಹಿಸ್ ಶೋಲ್ಡರ್ ಟು ಫುಲ್ಫಿಲ್ ದೇಯರ್ ವಿಷಸ್, ಅವರ ಒಂದು ತನ್ನ ತಂದೆ ತಾಯಿಗಳ ಬಯಕೆಯನ್ನು ಈಡೇರಿಸಲಿಕ್ಕೆ ಅವರ ತಂದೆ ತಾಯಿಗಳನ್ನು ಹೆಗಲ ಮೇಲೆ ಹೊತ್ಕೊಂಡು, ಅಂದರೆ ಆ ಒಂದು ತಕ್ಕಡಿಯಲ್ಲಿ ಹಾಕಿ ಹೆಗಲ ಮೇಲೆ ಅವರ ಭಾರವನ್ನು ಹೊತ್ಕೊಂಡು ಅವನು ಹೋಗ್ತಾನೆ. ಸ್ಟಡಿ ದ ಫಾಲೋವಿಂಗ್ ಸ್ಕೋರ್ ಕಾರ್ಡ್ ಆಫ್ ಸೀತಾ ಆ್ಯಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ಕ್ವಶನ್ ನಂಬರ್ 14 and 15. ಇಲ್ಲಿ ಸೀತಾ ಎನ್ನುವ ಹುಡುಗಿಯ ಒಂದು ಏನು ಕರೆಕ್ಟ್ ಇದನ್ನು ಸ್ಕೋರನ್ನು ಕೊಟ್ಟಿದ್ದಾರೆ. ಇಲ್ಲಿ ಸಬ್ಜೆಕ್ಟ್ ವೈಸ್ ಮಾರ್ಕ್ಸನ್ನು ಕೊಟ್ಟಿದ್ದಾರೆ, ಅದನ್ನು ಸ್ಟಡಿ ಮಾಡಿಬಿಟ್ಟು ಕೇಳಿರುವಂಥ 14 and 15 ಪ್ರಶ್ನೆಗೆ ಉತ್ತರ ಮಾಡಲಿಕ್ಕುಂಟು. ದ ಸಬ್ಜೆಕ್ಟ್ಸ್ ಇನ್ ವಿಚ್ ಸೀತಾ ಸ್ಕೋರ್ಡ್ ದ ಸೇಮ್ ಮಾರ್ಕ್ಸ್ ಆರ್, ಇಲ್ಲಿ ಸೇಮ್ ಮಾರ್ಕ್ಸ್ ಬರುವಂಥ ಎರಡು ಸಬ್ಜೆಕ್ಟ್ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿದೆ ನೋಡಿ, 85 ಎರಡು ಸಬ್ಜೆಕ್ಟಲ್ಲಿ ಉಂಟು, ಇಂಗ್ಲೀಷ್ ಮತ್ತು ಮ್ಯಾಥಮೆಟಿಕ್ಸಲ್ಲಿ. ಹಾಗಾಗಿ ಸರಿಯಾದಂಥ ಆಪ್ಷನ್ ಆಗಿದೆ ಇಂಗ್ಲೀಷ್ ಆ್ಯಂಡ್ ಮ್ಯಾಥಮೆಟಿಕ್ಸ್. ಆಮೇಲೆ ಮುಂದಿನ ಪ್ರಶ್ನೆ ಈ ರೀತಿ ಉಂಟು. ದ ಸಬ್ಜೆಕ್ಟ್ಸ್ ಇನ್ ವಿಚ್ ಸೀತಾ ಸ್ಕೋರ್ಡ್ ದ ಹೈಯೆಸ್ಟ್ ಆ್ಯಂಡ್ ಲೋಯೆಸ್ಟ್ ಮಾರ್ಕ್ಸ್, ಇಲ್ಲಿ ಹೈಯೆಸ್ಟ್ ಮತ್ತು ಲೋಯೆಸ್ಟ್ ಮಾರ್ಕ್ಸ್ ಅಂತ ಉಂಟು. ಹೈಯೆಸ್ಟ್ ಮತ್ತು ಲೋಯೆಸ್ಟ್ ಮಾರ್ಕ್ ಎಲ್ಲಿದೆ? ಇದು ಹೈಯೆಸ್ಟ್ ಮಾರ್ಕ್ 92 ಆಗಿದೆ ಕನ್ನಡ, ಲೋಯೆಸ್ಟ್ ಮಾರ್ಕ್ ಎಲ್ಲಿದೆ? 63 ಸೈನ್ಸ್, ಕನ್ನಡ ಆ್ಯಂಡ್ ಸೈನ್ಸ್ ಅನ್ನುವಂತಹ ಆಪ್ಷನ್ ಸರಿಯಾಗಿದೆ. ಆಪ್ಷನ್ ನಂಬರ್ ಸಿ ಇಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್, ವಿ ಆರ್ ಹ್ಯಾಪಿ ಟುಡೇ ಡ್ಯಾಶ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಟು ಬಿ ಆ್ಯಡೆಡ್ ಈಸ್, ಇಲ್ಲಿ ಕ್ವಶನ್ ಟ್ಯಾಗನ್ನು ಮಾಡಲಿಕ್ಕೆ ಹೇಳಿದ್ದಾರೆ. ಆ ಕ್ವಶನ್ ಟ್ಯಾಗ್ ಏನಾಗುತ್ತಲ್ಲಿ, ವಿ ಆರ್ ಹ್ಯಾಪಿ ಟುಡೇ, ಇದಕ್ಕೆ ಆರ್ಂಟ್ ವಿ ಹ್ಯಾಪಿ ಟುಡೇ, ಆರ್ಂಟ್ ವಿ ಅನ್ನುವಂಥದ್ದು ಇಲ್ಲಿ ಕ್ವಶನ್ ಬರುತ್ತೆ. ಆಮೇಲೆ ಡೂ ಆ್ಯಸ್ ಡೈರೆಕ್ಟೆಡ್ ಫಾರ್ ಕ್ವಶನ್ಸ್ ನಂಬರ್ 17 to 20, ಇಲ್ಲಿ 17 and 20 ಕ್ವಶನ್ಗೆ ಹೇಗೆ ಕೇಳಿದ್ರೆ ಹಾಗೆ ಆನ್ಸರ್ ಮಾಡಲಿಕ್ಕೆ ಉಂಟು. ಸ 17ನೇ ಪ್ರಶ್ನೆ ಈ ರೀತಿ ಉಂಟು. ದ ಟೀಚರ್ ಗೀವ್ಸ್ ಅ ಪೆನ್ ಟು ರಾಜು, ಚೇಂಜ್ ದ ಅಬೌವ್ ಸೆಂಟೆನ್ಸ್ ಇನ್ ಟು ಪ್ಯಾಸಿವೈಸ್, ಇಲ್ಲಿ ಆ್ಯಕ್ಟಿವೈಸಲ್ಲಿ ಇದೆ, ಇದು ಪ್ಯಾಸಿವೈಸಲ್ಲಿ ನಾವು ಮಾಡಬೇಕು. ಇದು ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಅ ಪೆನ್ ಈಸ್ ಗಿವನ್ ಟು ರಾಜು ಬೈ ದ ಟೀಚರ್, ಅ ಪೆನ್ ಈಸ್ ಗಿವನ್ ಟು ರಾಜು ಬೈ ದ ಟೀಚರ್ ಅನ್ನುವಂಥದ್ದು ಸರಿಯಾಗುತ್ತೆ. ಆಮೇಲೆ ಮುಂದಿನ ಪ್ರಶ್ನೆ 18, ಶೀಲಾ ಕಮ್ಸ್ ಡ್ಯಾಶ್ ಫ್ರಾನ್ಸ್, ಶೀಲಾ ಕಮ್ಸ್ ಫ್ರಾಮ್ ಫ್ರಾನ್ಸ್ ಆಗುತ್ತೆ. ಆಮೇಲೆ ಎಸ್ಟಡೇ ಸ್ಟೂಡೆಂಟ್ಸ್ ಡ್ಯಾಶ್ ಬಿ ಪ್ಲಸ್ ಸಿಂಗ್ ಅಂತ ಉಂಟು, ಪೇಟ್ರಿಯೋಟಿಕ್ ಸಾಂಗ್ಸ್, ಎಸ್ಟಡೇ ಸ್ಟೂಡೆಂಟ್ಸ್ ಡ್ಯಾಶ್ ಪೇಟ್ರಿಯೋಟಿಕ್ ಸಾಂಗ್ಸ್ ಅಂತ ಉಂಟು. ಎಸ್ಟಡೇ ಸ್ಟೂಡೆಂಟ್ಸ್ ವ್ಯಾರ್ ಸಿಂಗಿಂಗ್ ಆಗುತ್ತೆ, ವ್ಯಾರ್ ಅಂದರೆ ಸ್ಟೂಡೆಂಟ್ಸ್ ಅಂತ ಉಂಟಲ್ವ, ಹಾಗಾಗಿದ್ದು ವ್ಯಾರ್ ಆಗುತ್ತೆ. ವ್ಯಾರ್ ಸಿಂಗಿಂಗ್ ಪೇಟ್ರಿಯೋಟಿಕ್ ಸಾಂಗ್. ಆಮೇಲೆ ಜೇಮ್ಸ್ ಸೆಡ್ ಟು ರೀಟಾ ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ಅಂತ ಉಂಟು. ಇಲ್ಲಿ ಚೇಂಜ್ ದ ಅಬೌವ್ ಸೆಂಟೆನ್ಸ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್, ಇಲ್ಲಿ ಡೈರೆಕ್ಟ್ ಸ್ಪೀಚಲ್ಲಿ ಇರುವಂಥದ್ದನ್ನು ಇಂಡೈರೆಕ್ಟ್ ಸ್ಪೀಚಲ್ಲಿ ಬರೀಲಿಕ್ಕುಂಟು. ಜೇಮ್ಸ್ ಸೆಡ್ ದಟ್, ಜೇಮ್ಸ್ ಸೆಡ್ ಆಗಬೇಕು, ಇಲ್ಲಿ ಸೆಡ್ ಹಾಗೆ ಇರುತ್ತೆ ಇದು. ಜೇಮ್ಸ್ ಸೆಡ್ ರೀಟಾ ದಟ್ ಹಿ ವಾಸ್ ಗೋಯಿಂಗ್ ಟು ಮಾರ್ಕೆಟ್, ಜೇಮ್ಸ್ ಸೆಡ್ ರೀಟಾ ದಟ್ ಹಿ ವಾಸ್ ಗೋಯಿಂಗ್ ಟು ಮಾರ್ಕೆಟ್ ಅನ್ನುವಂಥ ಆನ್ಸರ್ ಸರಿಯಾಗುತ್ತೆ. ಆಮೇಲೆ ಮುಂದಿನ ಪ್ರಶ್ನೆ, ಡು ಆ್ಯಸ್ ಡೈರೆಕ್ಟರ್ ಫಾರ್ ಕ್ವಶನ್ ನಂಬರ್ 21 to 26, ಇಲ್ಲಿ 21ರಿಂದ 26 ಕೇಳಿರೋ ಹಾಗೆ ಪ್ರಶ್ನೆಯಾಗಿ ಉತ್ತರ ಬರೀಬೇಕು. ರೀಡ್ ದ ಗಿವನ್ ಪ್ಯಾಸೇಜ್ ಅನ್ ಆನ್ಸರ್ ದ ಕ್ವಶನ್ ದಟ್ ಫಾಲೋಸ್, ಇಲ್ಲಿ ಪ್ಯಾಸೇಜನ್ನು ಓದಿಬಿಟ್ಟು ಆನ್ಸರನ್ನು ಮಾಡಬೇಕು. ಹೌ ಡು ದ ಬಾಯ್ಸ್ ಇನ್ವಾಲ್ವ್ ಇನ್ ಲರ್ನಿಂಗ್ ಎಟ್ ಶಾಂತಿನಿಕೇತನ್, ಇಲ್ಲಿ ಶಾಂತಿನಿಕೇತನದ ಬಗ್ಗೆ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ, ಅದನ್ನು ನೋಡಿಬಿಟ್ಟು ಓದಿಬಿಟ್ಟು ಆನ್ಸರನ್ನು ಬರೀಬೇಕು. ಇಲ್ಲಿ ಹೀಗೆ ಉಂಟು, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ದ ಬಾಯ್ಸ್ ಸಿಟ್ ವಿತ್ ದೇರ್ ಟೀಚರ್ಸ್ ಇನ್ ದ
ಇಲ್ಲಿಂದ ಪ್ರಾರಂಭ ಆಗುತ್ತೆ. ಶಾಂತಿನಿಕೇತನದಲ್ಲಿ ಯಾವ ರೀತಿ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ರು ಅಂತ ಕೇಳಿದ್ರೆ, ಬಿಫೋರ್ ದ ಸ್ಕೂಲ್ ವರ್ಕ್ ಬಿಗಿನ್ಸ್ ದ ಬಾಯ್ಸ್ ಆಲ್ ಸ್ಟ್ಯಾಂಡ್ ಟುಗೆದರ್ ಇನ್ ದ ಶೇಡ್ ಆಫ್ ದ ಟ್ರೀಸ್ ಆ್ಯಂಡ್ ಸಿಂಗ್ ದೇಯರ್ ಹಿಮ್ಸ್. ದ ಬಾಯ್ಸ್ ಸಿಟ್ ವಿತ್ ದೇಯರ್ ಟೀಚರ್ಸ್ ಇನ್ ದ ಓಪನ್ ಏರ್ ಅಂಡರ್ ದ ಟ್ರೀಸ್. A group of 8 or 10 boys are seated round the teacher asking him questions. Next, the boys soon learn to open out all their difficulties to their teachers, and the teachers get nearly interested in the boys' questions and answers. ಈ ರೀತಿಯಾಗಿ ಆ ಒಂದು ಶಾಂತಿನಿಕೇತನದಲ್ಲಿ ಮಕ್ಕಳು ಕಲಿತಾ ಇದ್ರು ಅನ್ನುವಂಥ ಆನ್ಸರ್ ಆಗುತ್ತೆ. ಆಮೇಲೆ ರೀಡ್ ದ ಗಿವನ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಗಿವನ್ ಕ್ವಶನ್ಸ್. ಇಲ್ಲಿ ಪ್ಯಾಸೇಜನ್ನು ಓದ್ಬಿಟ್ಟು ಕ್ವಶನಿಗೆ ಆನ್ಸರ್ ಮಾಡಬೇಕು. ಇಲ್ಲಿ ಓಲಿವರ್ಸ್ ಬರ್ತ್ ವಾಸ್ ನಾಟ್ ನಾರ್ಮಲ್ ಹೌ. ಇಲ್ಲಿ ಓಲಿವರ್ ಎನ್ನುವ ಬಾಲಕನ ಹುಟ್ಟು ನಾರ್ಮಲ್ ಆಗಿರಲಿಲ್ಲ, ಯಾಕೆ ಅಂತ ಕೇಳಿದ್ದಾರೆ. ಇಲ್ಲಿಂದ ಆನ್ಸರ್ ಬರೀಬೇಕಾಗುತ್ತೆ. ದ ಮದರ್ ಡೈಡ್ ಆಲ್ಮೋಸ್ಟ್ ಆ್ಯಸ್ ಸೂನ್ ಆ್ಯಸ್ ದ ಬಾಯ್ ಟುಕ್ ಹಿಸ್ ಫಸ್ಟ್ ಬ್ರೀತ್. ಆಮೇಲೆ ಹೂ ಹ್ಯಾಡ್ ಬೀನ್ ಫೌಂಡ್ ಲೇಯಿಂಗ್ ಇನ್ ದ ಸ್ಟ್ರೀಟ್. ಇಟ್ ವಾಸ್ ಕ್ಲಿಯರ್ ದ್ಯಾಟ್ ಶಿ ಹ್ಯಾಡ್ ವಾಕ್ಡ್ ಸಮ್ ಡಿಸ್ಟೆನ್ಸ್ ಬಿಫೋರ್ ಶಿ ಡೈಡ್. ಹರ್ ಶೂಸ್ ಹ್ಯಾಡ್ ಬೀನ್ ಟೋರ್ನ್ ಟು ಪೀಸಸ್. ವ್ಯಾರ್ ಶಿ ಹ್ಯಾಡ್ ಕಮ್ ಫ್ರಾಮ್ ಆರ್ ವ್ಯಾರ್ ಶಿ ಹ್ಯಾಡ್ ಬೀನ್ ಗೋಯಿಂಗ್ ನೋಬಡಿ ನೌ. ಈ ರೀತಿ ಆನ್ಸರಲ್ಲಿ ಆಗುತ್ತೆ. ಆಮೇಲೆ ದ ಇನ್ಸಿಡೆಂಟ್ ಆಫ್ ದ ಲೆಸನ್, ದ ಸ್ವ್ಯಾನ್ ಆ್ಯಂಡ್ ದ ಪ್ರಿನ್ಸಸ್ ಆರ್ ಗಿವನ್ ಬಿಲೋ. ರೈಟ್ ದಮ್ ಇನ್ ದ ಆರ್ಡರ್ ಇನ್ ವಿಚ್ ದೇ ಆಕ್ಯೂರ್ ಇನ್ ದ ಪ್ಲೇ ಅಂತ ಉಂಟು. ಇಲ್ಲಿ ದ ಸ್ವ್ಯಾನ್ ಆ್ಯಂಡ್ ದ ಪ್ರಿನ್ಸ್ ಅನ್ನುವಂಥ ಒಂದು ಕಥೆಯ ಸಿಚುವೇಶನನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದನ್ನು ಪಂಕ್ಚುವೇಟ್ ಆಗಿ ಸರಿಯಾದ ಕ್ರಮದಲ್ಲಿ ಬರೀಬೇಕು. ಇಲ್ಲಿ ಮೊದಲನೇದಾಗುತ್ತೆ ಇದು. ದೇವದತ್ತ ಶಾಟ್ ಆ್ಯಂಡ್ ಆ್ಯರೋ ಆ್ಯಟ್ ದ ಬರ್ಡ್. ಸೆಕೆಂಡ್ ಒನ್ ಇದು. ಸಿದ್ಧಾರ್ಥ ನರೇಶ್ಡ್ ದ ಬರ್ಡ್ ವಿತ್ ಗ್ರೇಟ್ ಕೇರ್. ಮೂರನೇದು, ದೇವದತ್ತ ಅಪಿಯರ್ ಟು ದ ಕಿಂಗ್ ಫಾರ್ ಜಸ್ಟಿಸ್. ನಾಲ್ಕನೇದಾಗಿ, ದೇವದತ್ತ ಕಾಲ್ಡ್ ದ ಸ್ವ್ಯಾನ್ ಟು ಹಿಮ್ ಬಟ್ ಇಟ್ ಕ್ರೈಡ್ ವಿತ್ ಫಿಯರ್. ಆಮೇಲೆ ಐದು, ಸಿದ್ಧಾರ್ಥ ಕಾಲ್ಡ್ ದ ಸ್ವ್ಯಾನ್ ಲವಿಂಗ್ಲಿ. ಕೊನೆಯದಾಗಿ, ದ ಸ್ವ್ಯಾನ್ ಫ್ಲೂ ಇನ್ ಟು ಸಿದ್ಧಾರ್ಥಸ್ ಆರ್. ಈ ರೀತಿಯಾಗಿ ಪ್ರಶ್ನೆಗೆ ಪಂಕ್ಚುವಲ್ ಆಗಿ ಆನ್ಸರನ್ನು ಬರೀಬೇಕು. ಆಮೇಲೆ ರೀಡ್ ದ ಗಿವನ್ ಪ್ಯಾರಾಗ್ರಾಫ್ ಆ್ಯಂಡ್ ಫಿಲ್ ದ ಬ್ಲ್ಯಾಂಕ್ಸ್ ಅಂತ ಉಂಟು. ಇಲ್ಲಿ ಪ್ಯಾರಾಗ್ರಾಫನ್ನು ಓದ್ಬಿಟ್ಟು ಇಲ್ಲಿ ಫಿಲ್ ದ ಬ್ಲ್ಯಾಂಕ್ಸನ್ನು ಬರೀಬೇಕುಂಟು. ಮೊದಲನೇದಾಗಿ, ಬರ್ಬ್ಯಾಂಕ್ ಡಿಸ್ಕ್ರೈಬ್ಡ್ ಹಿಸ್ ನ್ಯೂ ಹೋಮ್ ಆ್ಯಸ್ ದ ಚೂಸನ್ ಸ್ಪಾಟ್ ಅಂತ. ದ ವೆದರ್ ಆ್ಯಟ್ ಕ್ಯಾಲಿಫೋರ್ನಿಯಾ ವಾಸ್ ಮೈಲ್ಡ್ ಆ್ಯಂಡ್ ದ ಸಾಯಿಲ್ ವಾಸ್ ರಿಚ್ ಆ್ಯಂಡ್ ವರಿಡ್. ಆಮೇಲೆ ಮುಂದಿನ ಪ್ರಶ್ನೆ, ರಾಜು ಮೀಟ್ಸ್ ಇಸ್ ಫ್ರೆಂಡ್ ರವಿ ಎಟ್ ಅ ಲೈಬ್ರರಿ. ರೈಟ್ ಅ ಶಾರ್ಟ್ ಕನ್ವರ್ಸೇಷನ್ ಬಿಟ್ವೀನ್ ದ್ಯಾಮ್ ಇನ್ 4-5 ಸೆಂಟೆನ್ಸ್. ನಾಲ್ಕೈದು ವಾಕ್ಯಗಳಲ್ಲಿ ರವಿ ತನ್ನ ಫ್ರೆಂಡ್ ರಾಜು ತನ್ನ ಫ್ರೆಂಡ್ ಆದಂಥ ರವಿಯನ್ನು ಲೈಬ್ರರಿಯಲ್ಲಿ ಮೀಟ್ ಆಗ್ತೀನಿ, ಅವರ ಕನ್ವರ್ಸೇಷನನ್ನು ಇಲ್ಲಿ ಬರೀಲಿಕ್ಕುಂಟು. ಆಮೇಲೆ ಮುಂದಿನ ಪ್ರಶ್ನೆ, ಯು ಹ್ಯಾವ್ ರೀಡ್ ದ ಲೆಸನ್ ದ ಸ್ಟೋರಿ ಆಫ್ ಧರ್ಮವ್ಯಾಧ. ರೈಟ್ ಎನಿ ಟೂ ಕ್ವಾಲಿಟೀಸ್ ಆಫ್ ಧರ್ಮವ್ಯಾಧ ಯು ವುಡ್ ಲೈಕ್ ಟು ಅಡಾಪ್ಟ್ ಇನ್ ಯುವರ್ ಲೈಫ್. ಇಲ್ಲಿ ದ ಸ್ಟೋರಿ ಆಫ್ ಧರ್ಮವ್ಯಾಧ ಅನ್ನುವಂಥ ಒಂದು ಸ್ಟೋರಿಯನ್ನು ಓದಿದ್ದೀರಾ, ಅದರ ಬಗ್ಗೆ ಆ ಧರ್ಮವ್ಯಾಧನ ಯಾವ ಗುಣಗಳು ನಿಮಗೆ ಹಿಡಿಸಿವೆ, ಅದನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇದ್ದೀರಾ, ಅದನ್ನು ಬರೀಲಿಕ್ಕೆ ಉಂಟು. ಆಮೇಲೆ 27-29 ಕ್ವಶನ್ಸ್. ರೀಡ್ ದ ಫಾಲೋವಿಂಗ್ ಸ್ಟಾಂಜಾ ಆಫ್ ದ ಪೋಯಮ್ ಕೋರಮಂಡಲ ಫಿಷರ್ಸ್ ಆ್ಯಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ಇಲ್ಲಿ ಕೋರಮಂಡಲ ಫಿಷರ್ಸ್ ಅನ್ನುವಂಥ ಒಂದು ಪೊಯಮನ್ನು ಕೊಟ್ಟಿದ್ದಾರೆ, ಪೊಯಮನ್ನು ಉಟ್ಕೊಳ್ಳಿ. ಆಮೇಲೆ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ, ದ ಫಿಷರ್ಮ್ಯಾನ್ ಹ್ಯಾವ್ ಅ ಗುಡ್ ರಿಲೇಷನ್ಶಿಪ್ ವಿತ್ ನೇಚರ್ ಎಕ್ಸ್ಪ್ಲೇನ್ ಅಂತ ಉಂಟು. ಅಲ್ಲಿ ಆ ಫಿಷರ್ಮ್ಯಾನ್ ಪ್ರಕೃತಿಯೊಂದಿಗೆ ಯಾವ ರೀತಿಯ ಸಂಬಂಧವನ್ನು ರಿಲೇಷನ್ಶಿಪ್ಪನ್ನು ಹೊಂದಿದ್ದಾನೆ ಅನ್ನುವಂಥದ್ದು ಈ ಪದ್ಯದಲ್ಲಿ ಇದೆ. ಅದನ್ನು ಒಂದು ನಿಮ್ಮ ಮಾತುಗಳಲ್ಲಿ ಎಕ್ಸ್ಪ್ಲೇನನ್ನು ಮಾಡಬೇಕು. ಆಮೇಲೆ ಗಿವನ್ ಬಿಲೋ ಈಸ್ ದ ಪ್ರೊಫೈಲ್ ಆಫ್ ಮಿಸ್ಟರ್ ಸುಹಾಸ್. ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದ ಗಿವನ್ ಡೀಟೇಲ್ಸ್. ಇಲ್ಲಿ ಮಿಸ್ಟರ್ ಸುಹಾಸ್ ಎನ್ನುವರ ಒಂದು ಬಯೋಡೇಟಾವನ್ನು ಕೊಟ್ಟಿದ್ದಾರೆ. ಬರ್ತ್ ಪ್ಲೇಸ್, ಪ್ಯಾರೆಂಟ್ಸ್, ಎಜುಕೇಷನ್, ಆಕ್ಯುಪೇಷನ್, ರೀಸನ್ ಫಾರ್ ಪಾಪ್ಯುಲಾರಿಟಿ, ಹಾಬೀಸ್ ಅನ್ನುವಂಥ ಈ ರೀತಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಇದನ್ನು ಪ್ಯಾರಾಗ್ರಾಫಲ್ಲಿ ಪ್ಯಾಸೇಜ್ ರೀತಿಯಲ್ಲಿ ಇದನ್ನು ಬರೀಲಿಕ್ಕುಂಟು.
ಆಮೇಲೆ ಡೆವಲಪ್ ಅ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿರು. ಇಲ್ಲಿ ಆ ಫಾರೆಸ್ಟ್, ಹ್ಯಾರಿ ಆ್ಯಂಡ್ ಟಾರ್ಟಸ್, ಇಲ್ಲಿ ಮೊಲ ಮತ್ತು ಆಮೆಯ ಒಂದು ಕತೆ, ಎಲ್ರಿಗೂ ಗೊತ್ತಿರುವಂಥ ಕತೆ. ಇದನ್ನೇ ಇಂಗ್ಲೀಷ್ನಲ್ಲಿ ಕೊಟ್ಟಿರುವಂತಹ ಈ ಒಂದು ಶಬ್ದಗಳನ್ನು ಬಳಸಿ ಕಥೆಯನ್ನು ಬರಿಬೇಕು. ರೀಡ್ ದ ಗಿವನ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಗಿವನ್ ಕ್ವಶನ್ಸ್ ಅಂತ ಉಂಟು. ಇಲ್ಲಿ ಪ್ಯಾಸೇಜನ್ನು ಓದ್ಬಿಟ್ಟು ಕ್ವಶನಿಗೆ ಆನ್ಸರ್ ಮಾಡಬೇಕು. ವಾಟ್ ಡೂ ಯು ಮೀನ್ ಬೈ ಮೈಗ್ರೇಷನ್ ಆಫ್ ಬರ್ಡ್ಸ್? ಇಲ್ಲಿ ಮೈಗ್ರೇಷನ್ ಆಫ್ ಬರ್ಡ್ಸ್ ಅನ್ನುವಂಥದ್ದು ಏನು ಅರ್ಥ ಕೊಡುತ್ತೆ ಅಂತ ಕೇಳಿದ್ದಾರೆ. ದ ವರ್ಡ್ ಮೈಗ್ರೇಷನ್ ರೆಫರ್ಸ್ ಟು ದ ಮೂಮೆಂಟ್ ಆಫ್ ಬರ್ಡ್ಸ್ ಫ್ರಾಮ್ ಒನ್ ಪ್ಲೇಸ್ ಟು ಅನದರ್, ಫ್ರಾಮ್ ಲೋ ಲ್ಯಾಂಡ್ಸ್ ಟು ಹೈ ಲ್ಯಾಂಡ್ಸ್, ಆ್ಯಂಡ್ ಫ್ರಾಮ್ ಇಂಟೀರಿಯರ್ ಟು ದ ಸೀ ಕೋಸ್ಟ್ಸ್. ಈ ರೀತಿ ಆನ್ಸರ್ ಆಗುತ್ತೆ. ಆಮೇಲೆ ಎರಡನೇ ಪ್ರಶ್ನೆ ಈ ರೀತಿ ಉಂಟು. ಬರ್ಡ್ಸ್ ಕ್ಯಾನ್ ಐಡೆಂಟಿಫೈ ದ ಸೀಸನಲ್ ಚೇಂಜಸ್ ಈಸಿಲಿ, ಹೌ ಡು ಯು ದೇ ಐಡೆಂಟಿಫೈ ಇಟ್? ಆಮೇಲೆ ಇಲ್ಲಿದೆ ಆನ್ಸರ್, ದ ಬರ್ಡ್ಸ್ ಕ್ಯಾನ್ ಫೈಂಡ್ ದ ಸೀಸನಲ್ ಚೇಂಜಸ್ ಬೈ ನೋವಿಂಗ್ ದ ಲೆಂತ್ ಆಫ್ ದ ಡೇ. ಇಟ್ ಈಸ್ ಆಲ್ಸೋ ಬಿಲೀವ್ಡ್ ದ್ಯಾಟ್ ಬರ್ಡ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ವೆನ್ ಡೇಸ್ ಗೆಟ್ ಶಾರ್ಟರ್ ಆ್ಯಂಡ್ ವೆನ್ ದೇ ಗೆಟ್ ಲಾಂಗರ್. ದಿಸ್ ಎಬಿಲಿಟಿ ಇನ್ ಬರ್ಡ್ಸ್ ಫಂಕ್ಚುವೇಶನ್ ಲೈಕ್ ಆ್ಯನ್ ಅಲರಮ್ ಕ್ಲಾಕ್. ಇದು ಆನ್ಸರ್ ಆಗುತ್ತೆ ಎರಡನೇದಕ್ಕೆ. ಆಮೇಲೆ ಮುಂದಿನ ಪ್ರಶ್ನೆ, ಇಮ್ಯಾಜಿನ್ ದ್ಯಾಟ್ ಯು ಆರ್ ಕಿರಣ್ ಆರ್ ಕಾವ್ಯ ಸ್ಟಡಿಯಿಂಗ್ ಇನ್ 8th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ಕೋಲಾರ್. ರೈಟ್ ಅ ಲೆಟರ್ ಟು ಯುವರ್ ಫ್ರೆಂಡ್ ಇನ್ವೈಟಿಂಗ್ ಹಿಮ್ ಟು ಅಟೆಂಡ್ ಯುವರ್ ಬರ್ತ್ಡೇ ಪಾರ್ಟಿ. ನೀವು ಹುಡುಗರಾಗಿದ್ದರೆ ಕಿರಣ್ ಅಂತ, ಹುಡುಗಿ ಆಗಿದ್ರೆ ಕಾವ್ಯ ಅಂತ, 8th ಸ್ಟ್ಯಾಂಡರ್ಡಲ್ಲಿ ಕಲಿತಾ ಇದ್ದೀರಾ, ಅಭ್ಯಾಸ ಮಾಡ್ತಾ ಇದ್ದೀರಾ ಅಂದ್ಕೊಂಡು ಗೌರ್ಮೆಂಟ್ ಹೈಸ್ಕೂಲ್ ಕೋಲಾರ್ ಅಲ್ಲಿಂದ ನಿಮ್ಮ ಫ್ರೆಂಡಿಗೆ ನಿಮ್ಮ ಬರ್ತ್ಡೇ ಪಾರ್ಟಿಗೆ ಇನ್ವೈಟ್ ಮಾಡುವ ರೀತಿಯಲ್ಲಿ ಲೆಟ್ರನ್ನು ಬರೀಲಿಕ್ಕುಂಟು. ಅಥವಾ ರೈಟ್ ಅ ಲೆಟರ್ ಟು ಯುವರ್ ಕ್ಲಾಸ್ ಟೀಚರ್ ರಿಕ್ವೆಸ್ಟಿಂಗ್ ಹಿಮ್ ಆರ್ ಹರ್ ಟು ಗ್ರ್ಯಾಂಡ್ 2 days ಲೀವ್ ಟು ಅಟೆಂಡ್ ಯುವರ್ ಸಿಸ್ಟರ್ಸ್ ಮ್ಯಾರೇಜ್. ನಿಮ್ಮ ಸಹೋದರಿಯ ಮದುವೆಗಾಗಿ ನಿಮ್ಮ ಕ್ಲಾಸ್ ಟೀಚರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಲೀವ್ ಲೆಟರನ್ನು ಬರೀಲಿಕ್ಕುಂಟು. ಸೊ ಇವಿಷ್ಟು 8th ಸ್ಟ್ಯಾಂಡರ್ಡ್ನ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರುವಂಥ ಇಂಗ್ಲೀಷ್ ಕ್ವಶನ್ ಪೇಪರಲ್ಲಿ ಬಂದಿರುವಂತಹ ಒಂದು ಮಾಹಿತಿ. ಇದು ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಇದನ್ನು ಶೇರ್ ಮಾಡಿಕೊಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.